ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ವಿಶೇಷವಾದಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಬಂಧುಗಳೇ ಇತ್ತೀಚೆಗೆ ಬಂದಂತ ಒಂದು ತೀರ್ಪು ಇಡೀ ದೇಶದ ಗಮನವನ್ನು ಸೆಳೆದಿತ್ತು ಆ ತೀರ್ಪು ಯಾವುದು ಅಂದರೆ ಕೊಪ್ಪಳದ ಗಂಗಾವತಿಯ ಮರಕುಂಬಿ ಎನ್ನುವಂಥ ಊರ್ನಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದ ಘಟನೆಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗಷ್ಟೇ ಕೊಪ್ಪಳದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸಿತ್ತು ದಲಿತರ ಮೇಲೆ ನಡೆದಂತ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬರೋಬ್ಬರಿ ತೊಂಬತ್ತ ಎಂಟು ಮಂದಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದ್ರೆ ಎಸ್ಸಿ ಎಸ್ ಟಿಗೆ ಸೇರಿದಂತ ಇನ್ನು ಮೂವರಿಗೆ ಐದು ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಲಾಗಿತ್ತು ಒಟ್ಟಾರೆಯಾಗಿ ನೂರ ಒಂದು ಮಂದಿಗೆ ಶಿಕ್ಷೆ ವಿಧಿಸಲಾಗಿತ್ತು ಅದರಲ್ಲಿ ತೊಂಬತ್ತ ಎಂಟು ಮಂದಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿತ್ತಲ್ಲ ಅದು ಇಡೀ ದೇಶದ ಗಮನ ಸೆಳೆದಿತ್ತು ಈ ವಿಚಾರ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಈ ತೀರ್ಪಿನ ಬಳಿಕ ಒಂದಷ್ಟು ಮಂದಿ ಪಾಠ ಕಲಿತಾರೆ ಇನ್ಮುಂದೆ ಆದ್ರೂ ಕೂಡ ದಲಿತರ ಮೇಲಿನ ದೌರ್ಜನ್ಯ ನಿಲ್ಲುತ್ತೆ ಈ ರೀತಿಯಾಗಿ ಸಾಕಷ್ಟು ವಿಶ್ಲೇಷಣೆ ಚರ್ಚೆ ಅಂಥದೆಲ್ಲವೂ ಕೂಡ ನಡೆದಿತ್ತು ಅದೇ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೆಳವಣಿಗೆ ಆಗಿದೆ ಅಥವಾ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅತ್ಯಂತ ಪ್ರಮುಖ ಬೆಳವಣಿಗೆ ಆಗಿದೆ ತೊಂಬತ್ತ ಎಂಟು ಮಂದಿ ಅಪರಾಧಿಗಳು ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಿತ್ತಲ್ಲ ಅಥವಾ ತೊಂಬತ್ತ ಎಂಟು ಮಂದಿಗೆ ಜೀವಾವಧಿ ಶಿಕ್ಷಣ ವಿಧಿಸಲಾಗಿತ್ತಲ್ಲ ಆ ತೊಂಬತ್ತ ಎಂಟು ಮಂದಿಯಲ್ಲಿ ತೊಂಬತ್ತ ಏಳು ಮಂದಿಗೆ ಇದೀಗ ಜಾಮೀನು ಸಿಕ್ಕಿದೆ ಕೋರ್ಟ್ ವಿಧಿಸಿರುವಂತ ಷರತ್ತನ್ನ ಪೂರೈಸ್ತಾ ಇದ್ದ ಹಾಗೆ ಅವರೆಲ್ಲರೂ ಕೂಡ ಜೈಲಿನಿಂದ ಬಿಡುಗಡೆ ಆಗ್ತಾರೆ ತೊಂಬತ್ತ ಎಂಟು ಮಂದಿಯಲ್ಲಿ ತೊಂಬತ್ತ ಏಳು ಮಂದಿಗೆ ಧಾರವಾಡ ಹೈಕೋರ್ಟ್ ಅಂದ್ರೆ ಕರ್ನಾಟಕ ಹೈಕೋರ್ಟ್ ನ ಧಾರವಾಡ ಪೀಠ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಹತ್ವದ ಆದೇಶವನ್ನ ಹೊರಡಿಸಿದೆ ಹಾಗಾದ್ರೆ ಕೋರ್ಟ್ನಲ್ಲಿ ಇಂಥದ್ದೊಂದು ತೀರ್ಪು ಬರೋದಕ್ಕೆ ಕಾರಣ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಏನೆಲ್ಲ ಬೆಳವಣಿಗೆ ಆಗಿತ್ತು ಒಂದಷ್ಟು ಸಂಗತಿಯನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಅಂದ್ರೆ ನೀವೆಲ್ಲರೂ ಕೂಡ ವಿಡಿಯೋವನ್ನ ಗಮನಿಸಿರ್ಬಹುದು ನಾನು ಹಿಂದೆ ಮಾಡಿದಂತಹ ಕೆಲ ವಿಡಿಯೋಗಳನ್ನ ನಾನು ಕೂಡ ಕೊಪ್ಪಳದ ಗಂಗಾವತಿಯ ಮರಕುಂಬಿಗೆ ಹೋಗಿದ್ದೆ ಸವರ್ಣೀಯರು ಅಂತ ಕರೆಸ್ಕೊಳ್ತಾರಲ್ಲ ಅಥವಾ ಮೇಲ್ಜಾತಿಯವರು ಅಂತ ಕರೆಸ್ಕೊಳ್ತಾರಲ್ಲ ಅವರನ್ನು ಕೂಡ ಮಾತಾಡಿಸಿದ್ದೆ ಅಂದ್ರೆ ಅವರ ಕುಟುಂಬಸ್ಥರನ್ನು ಕೂಡ ಮಾತಾಡಿಸಿದ್ದೆ ಜೊತೆಗೆ ದಲಿತರನ್ನು ಕೂಡ ಮಾತಾಡಿಸಿದ್ದೆ ಆ ಘಟನೆಯ ಸ್ಪಾಟ್ ಅನ್ನು ಕೂಡ ಗಮನಿಸಿದ್ದೆ ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡಿದ್ದೆ ಇದರ ನಡುವೆ ಆದಂತ ಬೆಳವಣಿಗೆ ಏನಪ್ಪಾ ಅಂದ್ರೆ ಈ ತೊಂಬತ್ತ ಎಂಟು ಮಂದಿ ಅಪರಾಧಿಗಳಿದ್ರಲ್ಲ ಅವರು ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು ಕೊಪ್ಪಳ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಅವರಿಗೆ ಶಿಕ್ಷೆಯನ್ನು ಪ್ರಕಟ ಮಾಡಿತ್ತು ಆ ತೀರ್ಪಿನ ವಿರುದ್ಧವಾಗಿ ಹೈಕೋರ್ಟ್ಗೆ ಅವರು ಮೇಲ್ಮನವಿಯನ್ನ ಸಲ್ಲಿಸಿದ್ರು ಈ ತೊಂಬತ್ತ ಎಂಟು ಮಂದಿಯ ಪರವಾಗಿ ಸಾಕಷ್ಟು ವಕೀಲರು ಹತ್ತಕ್ಕೂ ಹೆಚ್ಚು ವಕೀಲರು ಹೈಕೋರ್ಟ್ನಲ್ಲಿ ವಾದವನ್ನು ವಾದವನ್ನ ಮಂಡಿಸಿದ್ರು ಅಲ್ಲಿ ವಾದ ಪ್ರತಿವಾದ ಅಂತದೆಲ್ಲವೂ ಕೂಡ ನಡೆಯಿತು ಅಂತಿಮವಾಗಿ ಕೋರ್ಟ್ ಈಗ ತೀರ್ಪನ್ನ ಪ್ರಕಟ ಮಾಡಿದೆ ಅಂದ್ರೆ ಈ ತೊಂಬತ್ತ ಎಂಟು ಅಪರಾಧಿಗಳ ಮೇಲ್ಮನವಿಯನ್ನ ಕೋರ್ಟ್ ಪುರಸ್ಕರಿಸಿದೆ ಪುರಸ್ಕರಿಸಿ ಅವರ ಪರವಾಗಿ ತೀರ್ಪನ್ನು ನೀಡಿದೆ ಕೊಪ್ಪಳ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಚಂದ್ರಶೇಖರ್ ಅವರು ತೀರ್ಪನ್ನ ಕೊಟ್ಟಿದ್ರಲ್ಲ ಆ ತೀರ್ಪಿಗೆ ಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದೆ ಅಥವಾ ಆ ತೀರ್ಪನ್ನ ರದ್ದುಗೊಳಿಸಿದೆ ಈ ಮೂಲಕ ತೊಂಬತ್ತ ಏಳು ಮಂದಿಗೆ ಇದೀಗ ಜಾಮೀನನ್ನ ಮಂಜೂರು ಮಾಡಲಾಗಿದೆ ಈ ಪ್ರಕರಣದಲ್ಲಿ ಎ ಒನ್ ಆರೋಪಿಯಾಗಿದ್ದಂತ ಮಂಜುನಾಥ್ ಈಳಗೇರಿಗೆ ಜಾಮೀನು ಸಿಕ್ಕಿಲ್ಲ ಆ ವ್ಯಕ್ತಿಗೂ ಕೂಡ ಜಾಮೀನು ಸಿಕ್ತಾ ಇತ್ತಂತೆ ಆದ್ರೆ ಒಂದಷ್ಟು ಟೆಕ್ನಿಕಲ್ ಕಾರಣಗಳಿಗಾಗಿ ಜಾಮೀನು ಸಿಕ್ಕಿಲ್ಲ ಅಂದ್ರೆ ಜಾಮೀನು ಸಲ್ಲಿಸುವಂತ ಸಂದರ್ಭದಲ್ಲಿ ಅಥವಾ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಏನೋ ಒಂದಷ್ಟು ಎಡವಟ್ಟಾಗಿದೆ ಆ ಕಾರಣಕ್ಕಾಗಿ ಜಾಮೀನು ಸಿಕ್ಕಿಲ್ಲ ಹಾಗಾದ್ರೆ ಜಾಮೀನು ಸಿಕ್ಕಿದ್ದು ಯಾವ ಕಾರಣಕ್ಕಾಗಿ ನಲ್ಲಿ ಯಾವ ರೀತಿಯಾದಂತಹ ವಾದವನ್ನು ಮಂಡಿಸಲಾಯಿತು ಅಂತ ಗಮನಿಸ್ತಾ ಹೋಗೋದಾದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಡೆಯುತ್ತಲ್ಲ ಆ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದಂಥ ಸಾಕ್ಷಿ ಇಲ್ಲ ಅಥವಾ ಸರಿಯಾದಂಥ ಪುರಾವೆ ಇಲ್ಲ ಒಂದಷ್ಟು ಇನೋಸೆಂಟ್ಗಳನ್ನ ಅಥವಾ ಅಮಾಯಕರನ್ನ ಈ ಪ್ರಕರಣದಲ್ಲಿ ಸಿಕ್ಕಾಕ್ಸಲಾಗಿದೆ ಆ ಸಂದರ್ಭದಲ್ಲಿ ಸಾಕಷ್ಟು ಮಂದಿಗೆ ವಯಸ್ಸಾಗಿತ್ತು ಅವರಲ್ಲೂ ಹೋಗಿ ಗಲಾಟೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅಥವಾ ಅವ್ರು ಬೆಂಕಿ ಹಚ್ಚೋದಕ್ಕೆ ಹೇಗೆ ಸಾಧ್ಯ ಈ ರೀತಿಯಾಗಿ ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಅಲ್ಲಿ ವಾದವನ್ನ ಮಂಡಿಸಲಾಗಿತ್ತು ಇನ್ನು ಕೋರ್ಟ್ ಆದೇಶದ ಪ್ರತಿ ಸಿಕ್ಕ ನಂತರ ಇನ್ನೊಂದು ವಿಡಿಯೋವನ್ನ ಮಾಡ್ತೀನಿ ಆದೇಶದಲ್ಲಿ ಯಾವೆಲ್ಲ ವಿಚಾರವನ್ನ ಮೆನ್ಷನ್ ಮಾಡಲಾಗಿದೆ ಅಂತ ಯಾಕಂದ್ರೆ ಆ ಎಲ್ಲ ವಿಚಾರಗಳು ಕೂಡ ನಾವು ಗಮನಿಸಬೇಕು ಅದನ್ನು ನೋಡ್ಬೇಕಾಗತ್ತೆ ಯಾಕಂದ್ರೆ ಸಾಧಾರಣವಾದಂತ ತೀರ್ಪಲ್ಲ ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿದಂತ ತೀರ್ಪು ಬೇಸಿಕ್ ಆಗಿ ಎಷ್ಟು ವಿಚಾರ ಗೊತ್ತಾಗ್ತಿದೆ ಯಾವ ರೀತಿಯಾಗಿ ವಾದವನ್ನ ಮಂಡಿಸಿದ್ರು ಅಂತ ಅವ್ರ ಪ್ರಮುಖ ವಾದ ಅದೇ ಈ ಪ್ರಕರಣಕ್ಕೂ ಈ ಆರೋಪಿಗಳಿದ್ರಲ್ಲಿ ಅವರಿಗೂ ಸಂಬಂಧ ಇಲ್ಲ ಯಾವುದೇ ರೀತಿಯಲ್ಲೂ ಕೂಡ ಎವಿಡೆನ್ಸ್ ಇಲ್ಲ ಈ ರೀತಿಯ ಒಂದಷ್ಟು ವಾದವನ್ನ ಮಂಡಿಸಲಾಗಿತ್ತು ಆ ವಾದವನ್ನ ಪುರಸ್ಕರಿಸಿ ಇದೀಗ ಹೈಕೋರ್ಟ್ ಇಂಥದ್ದೊಂದು ತೀರ್ಪನ್ನ ಕೊಟ್ಟಿದೆ ಒಟ್ಟಾರೆಯಾಗಿ ಮೊದಲು ತೊಂಬತ್ತ ಎಂಟು ಅಪರಾಧಿಗಳಿಗೆ ಜೀವಾದಿ ಶಿಕ್ಷಣ ವಿಧಿಸಿದ್ದಾಯ್ತು ಅದಾದ ಬಳಿಕ ಇದೀಗ ಜಾಮೀನು ಸಿಕ್ಕಿದ್ದಾಯಿತು ಆ ತೀರ್ಪು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಇದೀಗ ಈ ತೀರ್ಪು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗುತ್ತೆ ಒಟ್ಟಾರೆ ಇದರಿಂದ ನಾವು ಕಲಿಯಬೇಕಾಗಿರುವಂತಹ ಪಾಠ ಏನಪ್ಪಾ ಅಂದ್ರೆ ಇನ್ನು ಮುಂದೆ ಆದರೂ ಕೂಡ ಸಹಬಾಳ್ವೆಯ ಜೀವನವನ್ನ ನಡೆಸಬೇಕು ಆ ದಲಿತರನ್ನ ತುಳಿಯೋದು ಅವ್ರ ಮೇಲಿನ ದೌರ್ಜನ್ಯ ಹಿಂಸೆ ಕೊಡೋದು ಮನಸ್ಸಿಗೆ ಬಂದಾಗ ನಡೆಸ್ಕೊಳ್ಳೋದು ಮನುಷ್ಯರಲ್ಲದ ರೀತಿಯಲ್ಲಿ ಟ್ರೀಟ್ ಮಾಡೋದನ್ನ ಮುಂದುವರಿಸಿದ್ರೆ ಯಾವ ರೀತಿಯಾದಂತ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಅನ್ನೋದಕ್ಕೆ ಈ ಹಿಂದಿನ ತೀರ್ಪೆ ಸಾಕ್ಷಿ ಅಥವಾ ಆ ತೀರ್ಪು ನಮ್ಮೆಲ್ರಿಗೂ ಕೂಡ ಪಾಠ ಆಗಬೇಕು ಸದ್ಯ ಅವ್ರಿಗೆ ಜಾಮೀನು ಸಿಕ್ಕಿದೆ ಅದನ್ನ ಜಾಸ್ತಿ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಮರಕುಂಬಿಗೆ ಹೋದಂತ ಸಂದರ್ಭದಲ್ಲಿ ಆ ಕುಟುಂಬಸ್ಥರ ನೋವನ್ನ ನೋಡಿದಾಗ ನಮಗೂ ಒಂದು ರೀತಿಯಲ್ಲಿ ಸಂಕಟ ಆಗ್ತಾ ಇತ್ತು ಈ ದಲಿತರು ಇರುವಂಥ ಏರಿಯಾಗೆ ಹೋಗಿ ಅವ್ರನ್ನ ಮಾತಾಡಿಸಿದಾಗ ಅವ್ರು ಹೇಳ್ತಾ ಇದ್ರು ಅಲ್ಲೊಬ್ರು ಮಹಿಳೆ ಒಂದು ಮಾತನ್ನು ಹೇಳಿದ್ರು ಎರಡು ಸಾವಿರದ ಹದಿನಾಲ್ಕರಿಂದ ಅಲ್ಲ ಸಾಕಷ್ಟು ವರ್ಷಗಳಿಂದ ನಾವು ನೋವನ್ನ ಅನುಭವಿಸ್ತಾ ಇದ್ವಿ ಈಗ ಆ ಸಂಕಟ ಏನು ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಅಥವಾ ಆ ಸಂಕಟ ಏನು ಅನ್ನೋದು ಅಥವಾ ನೋವನ್ನು ಏನು ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಅನುಭವಿಸ್ಬೇಕು ಅವರು ಎನ್ನುವಂತ ಮಾತನ್ನ ಅವರು ಕೂಡ ಹೇಳ್ತಾ ಇದ್ರು ಹೀಗಾಗಿ ಈಗ ಜಾಮೀನು ಸಿಕ್ಕಿದೆಯಲ್ಲ ಅಥವಾ ಅವರೆಲ್ಲರೂ ಕೂಡ ಬಿಡುಗಡೆ ಆಗ್ತಿದಾರಲ್ಲ ಆ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ ಅದು ನ ತೀರ್ಪು ನಾವೆಲ್ಲರೂ ಕೂಡ ತಲೆ ಬಾಗ್ಲೇಬೇಕಾಗತ್ತೆ ನಾವೆಲ್ಲರೂ ಕೂಡ ಗೌರವ ಕೊಡ್ಲೇಬೇಕಾಗತ್ತೆ ಹಾಗಂದ ಮಾತ್ರಕ್ಕೆ ಇನ್ನು ಮುಂದೆ ಕಾನೂನು ಹೋರಾಟಕ್ಕೆ ಅವಕಾಶ ಇಲ್ಲವೇ ಇಲ್ಲ ಅಂತಲ್ಲ ಇನ್ನು ಕಾನೂನು ಹೋರಾಟವನ್ನ ಮಾಡಬಹುದು ಆದ್ರೆ ಕಾನೂನು ಹೋರಾಟವನ್ನ ಮುಂದುವರಿಸುವಂತ ಸಾಧ್ಯತೆ ತೀರಾ ತೀರಾ ಕಡಿಮೆ ಯಾಕಂದ್ರೆ ಯಾರು ದೂರನ್ನ ಕೊಟ್ಟಿದ್ರು ದಲಿತ ಸಮುದಾಯದವರು ಅವರೇ ಈ ತೊಂಬತ್ತೆಂಟು ಮಂದಿಗೆ ಜೀವಾವಧಿ ಶಿಕ್ಷಣ ವಿಧಿಸಿದಾಗ ಸ್ವಲ್ಪ ಮಟ್ಟಿಗೆ ಬೇಸರ ಹೊರ ಆಗ್ತಾ ಇದ್ರು ಹೌದು ನಮಗೆ ಅವಾಗ ಸಿಟ್ಟಿತ್ತು ಆಗ ನಮಗೆ ಆಕ್ರೋಶ ಇತ್ತು ನಾವು ತುಳಿತಕ್ಕೊಳಗಾಗಿದ್ವಿ ನಾವು ಕೂಡ ಕಾನೂನು ಹೋರಾಟವನ್ನ ಮಾಡಿದ್ವಿ ಆದ್ರೆ ಈ ತೀರ್ಪು ಬಂದ ನಂತರ ಸ್ವಲ್ಪ ಮಟ್ಟಿಗೆ ನಮಗೂ ನೋವಾಗ್ತಿದೆ ಎನ್ನುವಂತ ಭಾವನೆಯನ್ನ ಅವರು ಕೂಡ ವ್ಯಕ್ತಪಡಿಸಿದ್ರು ಹೀಗಾಗಿ ಕಾನೂನು ಹೋರಾಟ ಮುಂದುವರಿಯುವಂತ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಇದೆ ಒಟ್ಟಾರೆಯಾಗಿ ಆ ತೊಂಬತ್ತ ಏಳು ಮಂದಿ ಬಿಡುಗಡೆ ಆಗ್ತಿದ್ದಾರೆ ಇನ್ನ ಎ ಒನ್ ಆಗಿರುವಂತ ಮಂಜುನಾಥ್ ಈಳಗೇರಿ ಕೂಡ ಸ್ವಲ್ಪ ದಿನದಲ್ಲಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಇನ್ನುಳಿದಂತೆ ಮತ್ತೆ ಮೂವರಿದ್ರಲ್ಲ ಪರಿಶಿಷ್ಟ ಜಾತಿ ಮತ್ತೆ ಪಂಗಡಕ್ಕೆ ಸೇರಿದಂತವರು ಅವರಿಗೆ ಐದು ವರ್ಷ ಶಿಕ್ಷೆ ವಿಧಿಸಲಾಗಿತ್ತು ಅವರಿಗೂ ಕೂಡ ಈ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದೆ ಒಟ್ಟು ನೂರ ಹದಿನೇಳು ಆರೋಪಿಗಳಿದ್ರು ಅದರಲ್ಲಿ ಸಾಕಷ್ಟು ಮಂದಿ ಈಗಾಗಲೇ ವಿಧಿವಶರಾಗಿದ್ದಾರೆ ಇನ್ನು ತೊಂಬತ್ತ ಎಂಟನೇ ಆರೋಪಿ ಮೊನ್ನೆ ಮೊನ್ನೆ ತಾನೇ ಹೃದಯಾಘಾತ ಆಗಿತ್ತು ಈ ತೀರ್ಪು ಬರ್ತಾ ಇದ್ದ ಹಾಗೆ ಹೃದಯಾಘಾತದಿಂದ ಅವ್ರು ಸಾವನ್ನಪ್ಪಿದ್ರು ಇನ್ನೊಬ್ಬ ವ್ಯಕ್ತಿ ಮಾನಸಿಕ ಅಸ್ವಸ್ಥರ ರೀತಿಯಲ್ಲಿ ಆಡ್ತಿದ್ದಾರಂತೆ ಈ ತೀರ್ಪು ಬಂದ ಮೇಲೆ ಇಂಥದೆಲ್ಲವೂ ಕೂಡ ಆಗಿತ್ತು ಒಂದಷ್ಟು ಪರಿಣಾಮ ಇಂಪ್ಯಾಕ್ಟ್ ಅಂತದೆಲ್ಲವೂ ಕೂಡ ಆಗಿತ್ತು ಒಟ್ಟಾರೆಯಾಗಿ ಈ ತೀರ್ಪಿಗೆ ಸಂಬಂಧಪಟ್ಟ ಒಂದಷ್ಟು ವಿವರ ಇನ್ನು ನಾನು ಕಂಡಿದ್ದೇನು ನಾನು ಆ ಊರಿಗೆ ಹೋದಂತ ಸಂದರ್ಭದಲ್ಲಿ ನಾನು ಸಾಕಷ್ಟು ವರದಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೆ ನಾನು ಎರಡು ಕಡೆಯವ್ರನ್ನು ಕೂಡ ಮಾತಾಡಿಸಿದ್ದೆ ಎರಡು ಕಡೆಯನ್ನು ಕೂಡ ಮಾತಾಡಿಸಿದಾಗ ಬೇರೆ ಬೇರೆ ರೀತಿಯಾದಂತಹ ಅಭಿಪ್ರಾಯಗಳೂ ಕೂಡ ವ್ಯಕ್ತವಾಯಿತು ದಲಿತರ ಕೇರಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ದೇನಪ್ಪಾ ಅಂದ್ರೆ ಹೌದು ಈ ತೀರ್ಪು ಬಂದಿದ್ದ ಸ್ವಲ್ಪ ಮಟ್ಟಿಗೆ ನಮಗೂ ನೋವಿದೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಾಳೋದಕ್ಕೆ ಶುರು ಮಾಡ್ಕೊಂಡಿದ್ವಿ ಈ ತೀರ್ಪು ಬಂದ ಮೇಲೆ ನಮಗೊಂದು ಸ್ವಲ್ಪ ಮಟ್ಟಿಗೆ ಸಂಕಟ ಆಗ್ತಾ ಇದೆ ಈ ರೀತಿಯಾಗಿ ಆಗಬಾರ್ದಿತ್ತು ಆದ್ರೆ ನಾವು ತುಳಿಸಿಕೊಂಡಿದ್ದು ಹೌದು ನಾವು ಅವರಿಂದ ತುಳಿತಕ್ಕೊಳಗಾಗಿದ್ದು ಹೌದು ಶೋಷಣೆಗೊಳಗಾಗಿದ್ದು ಹೌದು ನಮ್ಮ ಗುಡಿಸಲಿಗೆ ಅವರು ಬೆಂಕಿ ಇಟ್ಟಿದ್ದು ಹೌದು ಅವತ್ತು ನಮ್ಮ ಮೇಲೆ ಹಲ್ಲೆ ಮಾಡಿದ್ದು ಹೌದು ಇಪ್ಪತ್ತ ಏಳು ಮಂದಿ ಆಸ್ಪತ್ರೆ ಸೇರಿದ್ದು ಕೂಡ ಹೌದು ಅದೆಲ್ಲವೂ ಕೂಡ ಸತ್ಯ ಯಾವ್ದ್ರಲ್ಲೂ ಕೂಡ ಸುಳ್ಳಿಲ್ಲ ಅದೆಲ್ಲವನ್ನೂ ಕೂಡ ಪರಿಗಣಿಸಿಯೇ ಕೋರ್ಟ್ ಇಂಥದ್ದೊಂದು ತೀರ್ಪನ್ನ ಕೊಟ್ಟಿದೆ ಅಂತ ಅವ್ರು ವಾದ ಮಂಡಿಸ್ತಾ ಇದ್ರು ಇನ್ನು ಈ ಕಡೆ ಸವರ್ಣೀರ್ ಅಥವಾ ಮೇಲ್ಜಾತಿಯವರು ಅಂತ ಕರೆಸ್ಕೊಳ್ತಾರಲ್ಲ ಅವ್ರನ್ನ ಮಾತಾಡಿಸ್ದಾಗ ಅವ್ರು ಹೇಳ್ತಾ ಇದ್ದಿದ್ದು ಇಲ್ಲ ಅದೆಲ್ಲವೂ ಕೂಡ ಸುಳ್ಳು ಯಾವ್ದೇ ರೀತಿಯಲ್ಲೂ ಕೂಡ ಸಾಕ್ಷಿ ಇರ್ಲಿಲ್ಲ ಅಹ್ ಒಂದಷ್ಟು ಇನೋಸೆಂಟ್ ಗಳನ್ನ ಅಮಾಯಕರನ್ನು ಕೂಡ ಜೈಲಿಗೆ ಕಟ್ಟುವಂತ ಕೆಲಸವನ್ನ ಮಾಡಲಾಗಿದೆ ಹಾಗೆ ಹೀಗೆ ಯಾವತ್ತೂ ಕೂಡ ದಲಿತರನ್ನ ಒಳಪಡಿಸಿಲ್ಲ ಅಥವಾ ಅವ್ರನ್ನ ದೌರ್ಜನ್ಯ ಮಾಡಿಲ್ಲ ಈ ರೀತಿಯಾಗಿ ಅವರೆಲ್ಲರೂ ಕೂಡ ವಾದವನ್ನು ಮಂಡಿಸ್ತಾ ಇದ್ರು ಸಹಜವಾಗಿ ಅವ್ರನ್ನ ಅವರು ಡಿಫೆಂಡ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ಡಿಫೆಂಡ್ ಮಾಡ್ಕೊಳ್ತಾ ಇದ್ರು ನಾನು ಗ್ರೌಂಡ್ ರಿಯಾಲಿಟಿ ಅಥವಾ ನಾನ್ ರಿಯಾಲಿಟಿ ಚೆಕ್ ಮಾಡಿದಾಗ ಕಂಡಿದ್ದು ಏನಪ್ಪಾ ಅಂದ್ರೆ ಹೌದು ಅಲ್ಲಿ ದಲಿತರು ತುಳಿಸಿಕೊಂಡಿದ್ದಾರೆ ಶೋಷಣೆಗೊಳಗಾಗಿದ್ದಾರೆ ಅವರನ್ನ ವಿಪರೀತ ದೌರ್ಜನ್ಯಕ್ಕೆ ಒಳಪಡಿಸಲಾಗಿದೆ ಕ್ಷೌರದ ಅಂಗಡಿಗೆ ಬಿಡ್ತಾ ಇರಲಿಲ್ಲ ಹೋಟೆಲ್ಗಳಿಗೆ ಬಿಡ್ತಾ ಇರಲಿಲ್ಲ ಮನೆಗಂತೂ ಈಗಲೂ ಸೇರಿಸೋದಿಲ್ಲ ಬಿಡಿ ಇಂಥದೆಲ್ಲವೂ ಕೂಡ ಹಿಂದೆ ಆಗಿತ್ತು ಆದರೆ ಈಗ ಸ್ವಲ್ಪ ಮಟ್ಟಿಗೆ ಅಲ್ಲಿ ಬದಲಾವಣೆ ಆಗ್ತಾ ಇದೆ ಸ್ವಲ್ಪ ಮಟ್ಟಿಗೆ ಎಲ್ಲವೂ ಕೂಡ ಚೇಂಜಸ್ ಆಗ್ತಾ ಇದೆ ಹೋಟೆಲ್ಗೆ ಎಂಟ್ರಿ ಕೊಡ್ತಿದ್ದಾರೆ ಕ್ಷೌರದ ಅಂಗಡಿಗೆ ಎಂಟ್ರಿ ಕೊಡ್ತಿದ್ದಾರೆ ಮನೆಯೊಳಗಂತೂ ಪ್ರವೇಶ ಇಲ್ಲ ಅದೆಲ್ಲ ಯಾವಾಗ ಬದಲಾಗುತ್ತೋ ಗೊತ್ತಿಲ್ಲ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗ್ತಾ ಇದೆ ಇನ್ನು ಹಾಗೆ ಹಾಗೆ ಹೋಗ್ತಾ ಇನ್ನೊಂದು ಸ್ವಲ್ಪ ಬದಲಾವಣೆ ಆದ್ರೆ ಎಲ್ಲವೂ ಕೂಡ ಸರಿ ಆಗಬಹುದು ಪ್ರಮುಖವಾಗಿ ಆಗಬೇಕಾಗಿದ್ದಂದ್ರೆ ಆ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕಾಗತ್ತೆ ಜನರಿಗೆ ಸರಿಯಾದ ರೀತಿಯಲ್ಲಿ ಎಜುಕೇಶನ್ ಕೊಡಬೇಕಾಗತ್ತೆ ಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ ಪ್ರಮುಖವಾಗಿ ಅಭಿವೃದ್ಧಿ ಆಗಬೇಕಾಗುತ್ತೆ ಅಭಿವೃದ್ಧಿ ಆಗ್ತಾ ಇದ್ದ ಹಾಗೆ ಸಹಜವಾಗಿ ಜನ ಜಾಗೃತರಾಗ್ತಾರೆ ಆದ್ರೆ ಆ ಊರು ಅಭಿವೃದ್ಧಿಯನ್ನ ಕಂಡೇ ಇಲ್ಲ ಬಿಡಿ ಈ ಕಾರಣಕ್ಕಾಗಿ ಜನರಿಗೂ ಕೂಡ ಜಾಗೃತಿ ಇಲ್ಲ ಯಾವುದೋ ಪುರಾತನ ಕಾಲದಲ್ಲಿ ಅಜ್ಜ ಅಜ್ಜಿ ಅಥವಾ ಮುತ್ತಜ್ಜ ಮುತ್ತಜ್ಜಿ ದಲಿತರನ್ನ ದೌರ್ಜನ್ಯ ಕೊಳಪಡಿಸ್ಕೊಂಡು ಬಂದ್ರಂತೆ ಇವ್ರು ಅದನ್ನೇ ಮುಂದುವರಿಸ್ಕೊಂಡು ಬಂದ್ರಂತೆ ಇವರು ಆ ಅಸ್ಪೃಶ್ಯತೆಯನ್ನ ಜಾತಿ ತಾರತಮ್ಯ ಎಲ್ಲವನ್ನೂ ಕೂಡ ಮುಂದುವರಿಸ್ಕೊಂಡು ಬಂದ್ರಂತೆ ಇಂಥದೆಲ್ಲವೂ ಕೂಡ ಮರುಕುಂಬಿಯಲ್ಲಿ ಕಾಣ್ತಾ ಇತ್ತು ಇನ್ನಾದರೂ ಕೂಡ ಆ ಭಾಗದ ಜನರಿಗೆ ಈ ಎಲ್ಲ ತೀರ್ಪು ಕೂಡ ಪಾಠ ಆಗಲಿ ಇನ್ನಾದರೂ ಆ ದ್ವೇಷವನ್ನ ಮರೆತು ಆ ಸಿಟ್ಟನ್ನು ಮರೆತು ಪರಸ್ಪರ ವೈರತ್ವವನ್ನು ಮರೆತು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಾಳಲಿ ಅನ್ನೋದೇ ನಮ್ಮ ಆಶಯ ಇನ್ನು ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಈ ಪ್ರಕರಣ ಏನು ಅಂತ ಗೊತ್ತಿರ್ಬೋದು ಇನ್ನೊಂದಷ್ಟು ಜನರಿಗೆ ಗೊತ್ತಿರದೇ ಇರಬಹುದು ಹೀಗಾಗಿ ಶಾರ್ಟ್ ಆಗಿ ಹೇಳಿ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ ಬಂದುಗಳೇ ಮರಕುಂಬಿ ಭಾಗದಲ್ಲಿ ಏನಾಗಿತ್ತು ಅಂದರೆ ಎರಡು ಸಾವಿರದ ಮೂರರ ಸಂದರ್ಭದಲ್ಲಿ ಈ ದಲಿತರ ಕೇರಿಯಲ್ಲಿ ಒಂದು ಸಭಾಭವನವನ್ನು ನಿರ್ಮಾಣ ಮಾಡಲಾಗುತ್ತೆ ಆ ಸಭಾಭವನದಲ್ಲಿ ಮೇಲ್ಜಾತಿಯವರು ಅಂತ ಕರೆಸಿಕೊಳ್ಳುವಂತ ಓರ್ವ ವ್ಯಕ್ತಿ ಭತ್ತದ ಮೂಟೆಯನ್ನು ಶೇಖರಿಸಿಟ್ಟಿರ್ತಾರೆ ಅದಕ್ಕೆ ಒಂದಷ್ಟು ದಲಿತ ಸಮುದಾಯದವರು ಆಕ್ರೋಶವನ್ನ ಹೊರಾಕ್ತಾರೆ ನಮಗಂತ ಮಾಡಿರುವಂತಹ ಸಭಾಭವನದಲ್ಲಿ ಭತ್ತದ ಮೂಟೆ ಶೇಖರಿಸಿಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅವರು ಪ್ರಶ್ನೆ ಮಾಡ್ತಾರೆ ಅಧಿಕಾರಿಗಳೆಲ್ಲರೂ ಕೂಡ ಆ ಗ್ರಾಮಕ್ಕೆ ಬರ್ತಾರೆ ಆ ಭತ್ತದ ಮೂಟೆಯನ್ನು ತೆರವುಗೊಳಿಸುವಂತ ಕೆಲಸವನ್ನ ಮಾಡ್ತಾರೆ ಆಗ ಅಲ್ಲಿದ್ದಂತ ದಲಿತರು ಮತ್ತೆ ಸವರ್ಣಿಯರ ನಡುವೆ ತಿಕ್ಕಾಟ ಎಲ್ಲವೂ ಕೂಡ ಆರಂಭ ಆಗಿಬಿಡುತ್ತೆ ಅದು ಹೋಗ್ತಾ ಹೋಗ್ತಾ ಬೇರೆ ಬೇರೆ ಜಗಳ ಅಂಥದೆಲ್ಲ ರೂಪವನ್ನು ಕೂಡ ಪಡೆದುಕೊಂಡಿರುತ್ತೆ ಒಂದ್ ರೀತಿಯಲ್ಲಿ ಆ ಗ್ರಾಮದಲ್ಲಿ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇರುತ್ತೆ ಎರಡು ಸಾವಿರದ ಹದಿನಾಲ್ಕರ ಏನಾಗುತ್ತೆ ಪುನೀತ್ ರಾಜ್ಕುಮಾರ್ ಅವರ ಪವರ್ ಸಿನಿಮಾ ರಿಲೀಸ್ ಆಗಿರುತ್ತೆ ಗಂಗಾವತಿಯ ಶಿವಚಿತ್ರ ಮಂದಿರಕ್ಕೆ ಆ ಸಿನಿಮಾವನ್ನ ನೋಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಟಿಕೆಟ್ ತೆಗೆದುಕೊಳ್ಳುವ ವಿಚಾರಕ್ಕೆ ಮತ್ತೆ ಎರಡು ಸಮುದಾಯದ ನಡುವೆ ಗಲಾಟೆ ಆಗುತ್ತೆ ಮಂಜುನಾಥ್ ಈಳಗೇರಿ ಎನ್ನುವಂತ ಸವರ್ಣಿಯರಿಗೆ ಸೇರಿದಂತ ವ್ಯಕ್ತಿಯ ಮೇಲೆ ಹಲ್ಲೆ ಆಗುತ್ತೆ ಆ ವ್ಯಕ್ತಿಯ ವಾದ ಏನಪ್ಪ ಅಂದ್ರೆ ದಲಿತರು ನನ್ನ ಮೇಲೆ ಹಲ್ಲೆ ಮಾಡಿಬಿಟ್ರು ಅನ್ನೋದು ಆ ವ್ಯಕ್ತಿಯ ವಾದ ಹೀಗಾಗಿ ಊರಿಗೂಡೆ ಒಂದು ತಂಡವನ್ನ ಕಟ್ಕೊಂಡು ಬಂದು ದಲಿತರ ಕೇರಿಗೆ ನುಗ್ಗಿ ಕಂಡ ಕಂಡವರಿಗೆ ಮನಸ್ಸಿಗೆ ಬಂದಾಗ ಹೊಡೆದು ಸರಿಯಾಗಿ ತಳಿಸಿ ನಾಲ್ಕು ಗುಡಿಸಲಿಗೆ ಬೆಂಕಿಯನ್ನು ಹಚ್ಚಲಾಗುತ್ತೆ ಪುಣ್ಯಕ್ಕೆ ಗುಡಿಸಿನ ಒಳಗಡೆ ಯಾರು ಇರ್ಲಿಲ್ಲ ಹೀಗಾಗಿ ಯಾರಿಗೂ ಕೂಡ ಪ್ರಾಣಪಾಯ ಆಗಿಲ್ಲ ಆದರೆ ಇಪ್ಪತ್ತ ಮಂದಿ ಆಸ್ಪತ್ರೆ ಸೇರುವಂತ ಪರಿಸ್ಥಿತಿ ಎದುರಾಗಿರುತ್ತೆ ಕಾಲು ಕೈಗೆ ಎಲ್ಲದಕ್ಕೂ ಕೂಡ ಪೆಟ್ಟಾಗಿರುತ್ತೆ ಅದಾದ ಬಳಿಕ ಈ ವಿಚಾರಕ್ಕೆ ಹಾಗೆ ಕಾನೂನು ಹೋರಾಟ ಎಲ್ಲವೂ ಕೂಡ ಆರಂಭ ಆಗುತ್ತೆ ಕಾನೂನು ಹೋರಾಟ ಆರಂಭವಾಗಿ ಮೊನ್ನೆ ಮೊನ್ನೆ ತಾನೇ ಕೋರ್ಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನ ಕೊಟ್ಟಿತ್ತು ಇದು ಪ್ರಕರಣದ ಹಿನ್ನೆಲೆ ಇನ್ನು ವಿಸ್ತೃತವಾಗಿ ಮಾತಾಡ್ತಾ ಹೋದ್ರೆ ಬೇಕಾದಷ್ಟು ವಿಚಾರಗಳೆಲ್ಲವೂ ಕೂಡ ಇದ್ದಾವೆ ಅದನ್ನು ಕೂಡ ಜಾಸ್ತಿ ಆಗ್ಬಿಡುತ್ತೆ ಹೀಗಾಗಿ ಈ ವಿಡಿಯೋವನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ಇಷ್ಟು ವಿಚಾರವನ್ನ ನಿಮಗೆ ತಲುಪಿಸಿದ್ದೇನೆ ನೋಡೋಣ ಈ ಸಂಬಂಧಪಟ್ಟ ಇನ್ನೇನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಆರ್ಡರ್ ಕಾಪಿ ಸಿಕ್ಕಿದ ಬಳಿಕ ಇನ್ನಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಡ್ತೀನಿ ಧನ್ಯವಾದ ವಿಡಿಯೋ ನೋಡಿ